ವೀಕ್ಷಕರಿಗೆಲ್ಲ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಚಿಕನ್ ಬಿರಿಯಾನಿ, ತುಂಬ ಸಿಂಪಲ್ಲಾಗಿ. ಅದು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಕುಕ್ಕರ್ಗೆ ಮೊದಲು 2 ಸೌಟಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಚಕ್ರ ಮೊಗ್ಗು, 2 ಏಲಕ್ಕಿ ಮತ್ತು 2 ಪಲಾವೆಲೆ ಹಾಕ್ಕೊಳ್ಳಿ. ಇದಕ್ಕೆ 1/4 ಚಮಚದಷ್ಟು ಸೋಂಪು ಹಾಕ್ಕೊಳ್ಳಿ. ಜೀರ್ಣ ಚೆನ್ನಾಗಾಗತ್ತೆ ಇದು ಹಾಕ್ಕೊಂಡ್ರೆ. ಅಕಸ್ಮಾತ್ ಬೇಡ ನಿಮಗೆ ಅದ್ರ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೀಗ ಉದ್ದದಾಗಿ ಹೆಚ್ಕೊಂಡಿರೋ 3 ಹಸಿಮೆಣಸಿನ್ಕಾಯಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. 3 ದೊಡ್ಡ ಈರುಳ್ಳಿ ಉದ್ದದಾಗಿ ಹೆಚ್ಕೊಳ್ಳಿ, ಅದನ್ನು ಹಾಕ್ತಾ ಇದ್ದೀನಿ. ಒಂದು 4-5 ನಿಮಿಷ ಇದನ್ನು ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಈರುಳ್ಳಿ ಆದಮೇಲೆ ಇದಕ್ಕೆ 1 ಸಣ್ಣ ಕಟ್ಟಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು 1/2 ಕಟ್ಟಷ್ಟು. ಅಕಸ್ಮಾತ್ ಪುದೀನದ ಫ್ಲೇವರ್ ಇಷ್ಟ ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪೆಲ್ಲ ಬೇಗ ಬೇಯುತ್ತೆ, 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದಕ್ಕಿವಾಗ ಚಿಕನ್ ಹಾಕೋತಾ ಇದ್ದೀನಿ. ನಾನು 1/4 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನನ್ನ 6-7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಬೇಯಕ್ಕೆ ಹಿಡಿದು 5-6 ನಿಮಿಷ ಆಗಿದೆ. ಇದಕ್ಕೀಗ ಉದ್ದುದಾಗಿ ಹೆಚ್ಕೊಂಡಿರೋ 2 ಟೊಮ್ಯಾಟೋವನ್ನು ಹಾಕೋತಾ ಇದ್ದೀನಿ. ಇದನ್ನು ನೀವು ಸಣ್ಣದ ಬೇಕಾದ್ರೂ ಹೆಚ್ಚಾಕೋಬೋದು. ಟೊಮ್ಯಾಟೋವನ್ನು ಹೇಗೆ ಹಾಕ್ಕೊಂಡು ಕರ್ದು ಹೋಗುತ್ತೆ. ಸೊ ಇದನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಚಕ್ಕೆ ಲವಂಗದ ಪುಡಿನ ಮಿಕ್ಸ್ ಮಾಡಿದ್ದೀನಿ. 3 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು 1/4 ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಾಕೋತಾ ಇದ್ದೀನಿ 3 ಟೇಬಲ್ಸ್ಪೂನು. ಚಕ್ಕೆ ಲವಂಗದ ಪುಡಿ ಬೇಕಾದರೆ ನೀವು ಸಪ್ರೇಟಾಗಿ ಕೂಡ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. 1/4-5 ನಿಮಿಷ ಆಗುತ್ತೆ. ಇದು ಕೂಡ ಖಾರದ ಪುಡಿ, ನಿಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ನಾನು 3 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸೊ ಖಾರ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಕೊತ್ತಂಬರಿ ಪುಡಿ 1 ಟೇಬಲ್ಸ್ಪೂನಷ್ಟು ಜಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿವಾಗ 1 ಸಣ್ಣ ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಮೇಲೆ ತೇಲಿ ಬರುತ್ತೆ, ಅಲ್ಲಿ ತನಕ ಎಣ್ಣೆ ಬೇಯಿಸ್ಕೊಳ್ಳಿ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಕಾದಿರೋ ನೀರು ಹಾಕ್ಕೊಳ್ಳಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟಕ್ಕೆ ನಾನು 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ಮೊಸರು ಹಾಕಿರ್ತೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಸ್ವಲ್ಪ ನೀರು ಹಾಕಿರ್ತೀವಿ, ಅಲ್ಲಿಗೆ ಸರಿಯಾಗತ್ತೆ. ಈ ಥರ ನೀರು ಕುದಿ ಬಂದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಅಕ್ಕಿ 1/4 ಭಾಗ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನೋಡಿ 1/4 ಭಾಗದಷ್ಟು ಅಕ್ಕಿ ಬೆಂದಿದೆ. ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೋತಾ ಇರಲಿ, ತಳ ಹಿಡಿದ್ಬಿಡುತ್ತೆ. ಇವಾಗ ಇದಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು 1/2 ಹೋಳಿಗೆಯಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಇವಾಗ ಹಿಂಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅಕ್ಕಿ ಸ್ವಲ್ಪ ಉದ್ರುದ್ರಾಗತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಮತ್ತೆ ಇವಾಗ ಕ್ಲೋಸ್ ಮಾಡ್ಕೊಳ್ಳಿ. ಇದು ತುಂಬ ಇರೋದ್ರಿಂದ 1 ವಿಜಲ್ ಸಾಕು. ಅಕಸ್ಮಾತ್ ನೀವು ಬರೀ 1 ಲೋಟಕ್ಕೆ ಮಾಡ್ಕೋತಾ ಇದ್ದೀರಾ ಅಂತಂದರೆ 2 ವಿಜಲ್ ಬೇಕಾಗತ್ತೆ. ನೋಡಿ 2 ವಿಷಲ್ ಆದಮೇಲೆ ಬಿರಿಯಾನಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸಿಂಪಲಾಗಿ ಮಾಡೋ ಚಿಕನ್ ಬಿರಿಯಾನಿ. ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.